ನಮಸ್ತೆ ಅಹೋರಾತ್ರ ಸರ್, ನನ್ನ ಹೆಸರು ಸ್ವಾಮಿ ಅಂತ. ನಮ್ಮೂರು ಬಂದುಬಿಟ್ಟು ತುಮಕೂರು ಹತ್ರ ಹೆಬ್ಬೂರು ಸೂರನಹಳ್ಳಿ ಗ್ರಾಮ. ನಾನು ನಿಮ್ಮನ್ನ ತುಂಬ ದಿನಗಳಿಂದ ಫಾಲೋ ಮಾಡ್ತಾಯಿದ್ದೆ, ತುಂಬ ವರ್ಷಗಳಿಂದ. ನಿಮ್ಮ ನಂಬರ್ಗೂ ತುಂಬ ಹುಡುಕಾಟ ನಡೆಸಿದೆ, ಸಿಕ್ತು. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಸುಮ್ಮನೆ ಹಾಗಂದರೆ ನಿಮ್ಮ ಚೆನ್ನಾಗಿ ಹಾಗಂದರೆ ಏನು ಹೇಳಬೇಕು, ಹಾಗಂದರೆ ನೀವು ಒಳ್ಳೆಯ ವಿಷಯಗಳನ್ನ ಹೇಳ್ತಾ ಇದ್ರಿ, ಒಳ್ಳೆ ಹಾಗಂದರೆ ನಮಗೆಲ್ಲ ಬೇಕಾಗಿರೋ ವಿಷಯಗಳನ್ನ ಹೇಳ್ತಾ ಇದ್ರಿ. ಅದನ್ನೆಲ್ಲ ನೀವು ಸರ್ ಜನಗಳಿಗೆ ಯೂಸ್ಫುಲ್ ವಿಷಯಗಳು ಹೇಳ್ತಾ ಇದ್ದೀರಾ ಅಂತ ಹೇಳಬೇಕು ಅಂತವ ನಂಬರ್ ಕಲೆಕ್ಟ್ ಮಾಡಿದೆ, ಸಿಕ್ತು. ಹೆಂಗೆ ಹೇಳೋದು, ನೀವು ಹಾಗಂದರೆ ಬ್ಯುಸಿ ಇರ್ತೀರ, ನನ್ನಿಂದ ತೊಂದರೆ ಬೇಡ. ನಿಮಗೆ ಎಷ್ಟೊಂದು ಫೋನ್ಗಳು ಬರ್ತಾಯಿದ್ದೋ, ನೀವು ದಿನ ಎಲ್ಲರಿಗೂ ಹಾಗಂದರೆ ನೀವು ಪ್ರೀತಿಯಿಂದ ಅಂತ ಇದ್ರಿ, ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಇವ್ರಿಗೆ ಯಾಕೆ ತೊಂದರೆ ಕೊಡಬೇಕು, ನಮ್ಮಿಂದ ಇವ್ರಿಗೆ ತೊಂದರೆ ಕೊಡೋದು ಬೇಡ, ಇವ್ರನ್ನ ದೂರದಿಂದಲೇ ನೋಡುವ, ಇವ್ರ ಮಾತು ಹಂಗೆ ಕೇಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡು, ನೀವು ಹೇಳೋದನ್ನ ಒಳ್ಳೆದನ್ನೆಲ್ಲ ಕೇಳಿಸ್ಕೊಂಡು. ಮತ್ತು ಈಗ ಗಂಡು ಕರು ಸರ್, ಅದು ನಿಮಗೆ ಕಳಿಸಿದ್ದೀನಿ ಆ ವಿಡಿಯೋನ. ಇಲ್ಲೆಲ್ಲ ನಮ್ಮ ಮನೆಗಳಲ್ಲೆಲ್ಲ ಒಂದು ಕರು ಹುಡ್ತು ಅಂದರೆ ನೆಕ್ಸ್ಟ್ ಬೆಳಗ್ಗೆನೆ ಹಂಗಂದರೆ ಯಾರಿಗಾದ್ರೂ ಫ್ರೀಯಾಗಿ ಕೊಟ್ಬಿಡೋರು, ದುಡ್ಡು ಇಸ್ಕೊಳ್ಳೋಕ್ಕಿಲ್ಲ, ಏನೋ ದುಡ್ಡು ಕೊಟ್ಟರೆ 100 200 ಇಸ್ಕೊಳ್ಳೋರು ಆ ಗಂಡು ಕರುಗೆ. ನಮ್ಮ ಊರಲ್ಲೆಲ್ಲ ಅದೇ ಥರ ನಡೀತಾ ಇತ್ತು. ನಮ್ಮ ಮನೆಯಲ್ಲೇ ಹುಟ್ಟಿದ್ದು ನಾವು ಏನು ಹಂಗಂದರೆ ನಮಗೇನು ಗೊತ್ತಿರಲಿಲ್ಲ ಸರ್, ಆ ಗಂಡು ಕರುನ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ಮತ್ತು ನಾವು ನಮ್ಮ ಮನೆಯವ್ರಿಗೇನು ಹೇಳೋಕ್ಕಾಗ್ತಿರಲಿಲ್ಲ. ನಿಮ್ಮ ವಿಡಿಯೋಗಳನ್ನ ನೋಡಿ, ಓ ಗಂಡು ಕರುನ ಈ ಥರ ಮಾಡಬಾರ್ದು, ಓ ಅದು ನಮಗೆ ಪಾಪ, ಅಟ್ಲೀಸ್ಟ್ ಅದನ್ನೆಲ್ಲ ನಾನು ತಗೊಂಡೋಗ್ಬಿಡ್ಬೇಕು ಅನ್ನೋದೊಂದು ಬುದ್ಧಿ ಬಂತು. ಆಮೇಲೆ ಮನೆಯವ್ರಿಗೆಲ್ಲ ಹೇಳಿದೆ, ಮನೆಯವರೆಲ್ಲ ಫಸ್ಟ್ ಇವನಿಗೇನೋ ತಿಕ್ಕಲು ಕಣೋ, ಇವನು ಈ ಕರ್ ಗಂಡು ಹಂಗಂದ್ರೆ ಊರವರೆಲ್ಲ ಬಂದವರೆಲ್ಲ ಯಾಕೆ ಗಂಡು ಕರು ಇಟ್ಕೊಂಡಿದ್ದೀರಾ, ಗಂಡು ಕರು ಇಟ್ಕೊಂಡಿದ್ದೀರಾ ಅಂತ ಕೇಳೋರು. ಅದಕ್ಕೆ ಮನೆಯವರು ಯಾವ ನಮ್ಮ ಹುಡುಗಂಗೇನೋ ತಲೆ ಕೆಟ್ಟದ್ದು ಇಟ್ಕೊಂಡವನೆ ಅಂತ ಅನ್ನೋರು. ಆಮೇಲೆ ಎಲ್ಲಾರ್ಗು ಹೇಳಿವೆ ನಾನು, ಈ ಥರ ಗಂಡು ಕರುನ ಈ ಥರ ಹಂಗೆ ಮಾಡಬಾರ್ದು, ಹಿಂಗೆ ತಗೊಂಡೋಗಿ ಬಿಡಬೇಕು, ಅಟ್ಲೀಸ್ಟ್ ಒಂದು 3 4 ತಿಂಗಳು ಸಾಕಬೇಕು, ಹಂಗೆ ಹಿಂಗೆ ಅಂತ. ನೀವು ಹೇಳಿದ್ನೆಲ್ಲ ನಾನು ಅವ್ರಿಗೆ ಹೇಳಿವೆ, ಅವ್ರು ಕೆಲವರು ಪರಿವರ್ತನೆ ಆದರು, ಕರೆಕ್ಟ್ ಇವ್ನು ಹೇಳ್ತಾ ಇರೋದು. ಇನ್ಮೇಲೆ ನಾನು ಸಾಬ್ರು ಕೊಡೋಲ್ಲ ಬಿಡಪ್ಪ, ತಗೊಂಡೋಗಿ ಬಿಡೋಣ, ಹಂಗಂದ್ರೆ ಎಲ್ಲಿಗೆ ಬಿಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ, ಅಟ್ಲೀಸ್ಟ್ ನನಗೂ ಗೊತ್ತಿರಲಿಲ್ಲ ಸರ್. ಇದನ್ನ ಮುಂಚೆ ಎಲ್ಲಿಗೆ ಬಿಡಬೇಕು ಅನ್ನೋದು ನಮಗೂ ಐಡಿಯಾ ಇರಲಿಲ್ಲ. ಸುಮ್ಮನೆ ತಡೆಯಪ್ಪ, 4 5 ತಿಂಗಳು ಸಾಕ್ಬಿಟ್ಟು ಆಮೇಲೆ ಎಲ್ಲಿಗೆ ಬಿಡೋದು, ಎಲ್ಲಿ ಬಿಡಿಸ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು ಅಂತ ಈ ಥರ ಎಲ್ಲ ಯೋಚನೆ ಮಾಡೋದು. ಆಮೇಲೆ ಒಂದು ಸಲ ಹೋಗಿ ತುಮಕೂರಲ್ಲೇ ಒಂದೆರಡು ಗೋಶಾಲೆ ಇದ್ದು ಹೋಗಿ ವಿಚಾರಿಸ್ಕೊಂಬಂದಿದ್ದೆ, ಈ ಥರ ಕರುಗಳಿದೆ ಬಿಡಿಸ್ಕೋತಿರಲ್ವಾ ಅಂತ. ನಾನೇನೋ ಚಾರ್ಜಸ್ ಆದರೂ ಕೊಡ್ತೀನಿ ಅಂತಲೂ ಹೇಳಿದ್ದೆ. ಅದಕ್ಕೇನು ಚಾರ್ಜಸ್ ಬೇಡ ಸರ್, ನೀವು ಮತ್ತೆ ತೊಗೊಂಡೋಗಲ್ವಾ ಅಂತಂದ್ರು, ಇಲ್ಲ ಅಂತ ಹೇಳಿಬಿಟ್ಟು ನನ್ನ ಕಾರಲ್ಲೇ ತೊಗೊಂಡೋಗಿ ಬಿಟ್ಬಿಟ್ಟು ಬಂದೋ ಸರ್. ಹಾಗಂದರೆ ಇದು ಆಗಿ ತುಂಬ ದಿನ, ತುಂಬ ದಿನ ಅಂತಂದರೆ ಒಂದು 6 ತಿಂಗಳು ಮೇಲಾಗಿದೆ. ಈಗಾಗಲೇ ಅವರ ಕಸು ಅವರಮ್ಮ ಪ್ರೆಗ್ನೆಂಟ್ ಆಗಿದೆ, ಕರುವ್ರಮ್ಮ ಪ್ರೆಗ್ನೆಂಟ್ ಆಗಿದೆ. ಈ ಸಲ ಯಾವ ಕರು ಹಾಕುತ್ತೆ ಅಂತ ಗೊತ್ತಿಲ್ಲ, ಹಾಕಿದ್ರು ಈಗಲೂ 4 ತಿಂಗಳು ಇಟ್ಕೊಂಡು ಅದಕ್ಕೆ ಹಾಲು ಹಾಕಿ ತಿರ್ಗಿ 4 ತಿಂಗಳು ಆದಮೇಲೆ ಅಲ್ಲಿಗೆ ಬಿಡ್ತೀನಿ. ಮತ್ತು ನಮ್ಮೂರಲ್ಲಿ ಯಾವುದೇ ಹುಟ್ಟಿದ್ರು ಅವ್ರಿಗೆಲ್ಲರಿಗೂ ಹೇಳಿದ್ದೀನಿ ಸರ್, ಎಲ್ಲರಿಗೂ ಅಂದರೆ ನನ್ನ ಕಡೆಯಿಂದ ನೀವು ಹೇಳೋ ಮಾತುಗಳನ್ನ, ಈ ಥರ ಮಗುನ ಕರುನ ಸಾಯಿಸ್ಬಾರ್ದು, ಅಟ್ಲೀಸ್ಟ್ 3 4 ತಿಂಗಳು ಇಟ್ಕೊಳ್ಳಿ, ಆಮೇಲೆ ನಿಮ್ಗೆ ಆಗಲಿಲ್ಲ ಅಂದರೆ ಗೋಶಾಲೆಗೆ ತೊಗೊಂಡೋಗ್ಬಿಡಿ, ಏನು ಚಾರ್ಜಸ್ ತೊಗೊಳಲ್ಲ ಅಂತೆಲ್ಲ ಹೇಳಿದ್ದೀನಿ ಸರ್. ಹಾಗೆ ಸರ್, ಇನ್ನೊಂದು ಹೇಳಬೇಕಂತಂದರೆ ನಿಮ್ಮ ವಿಡಿಯೋಗಳು ನೋಡಿ, ನನ್ನ ಮದುವೆ ಆದಮೇಲೆ ಏನಂತಾರೆ ನಾರ್ಮಲ್ ಡೆಲಿವರಿನೇ ಮಾಡಿಸ್ಬೇಕು ಅಂತಂದ್ಬಿಟ್ಟು ನನ್ನ ವೈಫ್ಗೆ ನಿಮ್ಮ ವಿಡಿಯೋಗಳನ್ನ ತೋರಿಸ್ತಾ ಇದ್ದೆ, ನೋಡು ಈ ಥರ ಈ ಥರ ನಿನ್ನ ಮನಸ್ಸಲ್ಲಿಗೆ ನಿನ್ನೆ ತೊಗೊಂಡ್ರೆ ಅದಾಗುತ್ತೆ ಹಂಗೆ ಹಿಂಗೆ ಅಂತಂದ್ಬಿಟ್ಟು ನೀವು ನಿಮ್ಮ ವಿಡಿಯೋಗಳನ್ನ ನೋಡ್ತಾ ನೋಡ್ತಾ ನೀವು ನಂಬಲ್ಲ ಸರ್, ನನ್ನ ಎರಡೂ ಮಕ್ಕಳು ನಾರ್ಮಲ್, ಅವನು ಎಲ್ಲ ಡಾಕ್ಟ್ರು ಹೇಳೋರು ಇವರು ತುಂಬ ಸಣ್ಣ ಇದ್ದಾರೆ, ಇವ್ರಿಗೆ ಶಕ್ತಿ ಇಲ್ಲ, ಸಿಸರಿನ್ ಮಾಡಬೇಕಾಗತ್ತೆ ಅಂತೆಲ್ಲ ಹೇಳೋರು ಎಲ್ಲ. ಹಂಗಂದರೆ ಅದು ಗೊತ್ತಿಲ್ಲ, ಅದು ನಿಮ್ಮ ವಿಡಿಯೋಗಳು ನೋಡಿದ ಪ್ರಭಾವನೇ ಇರಬೇಕು ಅದು, ಹಂಗಂದ್ರೆ ಮೆಂಟಲಿ ಸ್ಟ್ರಾಂಗ್ ಆಗಿಬಿಟ್ಟು ಆದರು ಅಂತ ಅನಿಸ್ತದೆ. ದೇವ್ರದ್ದೇ ಎರಡು ನಾರ್ಮಲ್ ಆದರು ಸರ್, ಇಬ್ಬರು ಗಂಡು ಮಕ್ಕಳು. ಮತ್ತು ನನ್ನ ಸ್ನೇಹಿತರು ಮದುವೆ ಆದಾಗ ಅವ್ರ ಮನೆಯಲ್ಲಿ ಈ ಥರ ಶುಭ ಸುದ್ದಿ ಗೊತ್ತಾದಾಗಿಟ್ಗೆ ನಾನು ನಿಮ್ಮನ್ನು ಫಾಲೋ ಮಾಡಿ ಇವ್ರ ವಿಡಿಯೋಗಳು ನೋಡಿ ಯಾವುದೇ ಕಾರಣಕ್ಕೂ ನೀವು ಯಾ ಮಾರಬೇಡಿ,
ಹಾಗಂದರೆ ಸಿಸರಿನ್ ಮಾಡ್ತೀನಿ ಅಂದರೂ ಮಾಡಿಸ್ಕೊಂಬಿಡಿ, ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ, ಇಲ್ಲ ನೀವು ಕೇಳ್ಬಿಟ್ಟು ಮಾಡಿಸ್ಕೊಳ್ಳಿ, ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾರ್ಮಲ್ ಮಾಡೋದಾದರೆ ಮಾಡಿಸ್ಕೋತೀನಿ ಅಂತಲೇ ಹೇಳಿ ಅಂತ ಎಲ್ಲ ಹೇಳ್ತಿದ್ದೆ ಸರ್. ಹೇಳಿ ನೀವು ನಂಬಲ್ಲ, ಫಸ್ಟ್ನೇದು ಸಿಸರಿನ್ ಮಾಡಿಬಿಟ್ಟಿದ್ದಾರೆ ಸರ್, ಈಗ ಎರಡನೇ ಮಗು ಆದವ್ರಿಗೆ ನಾರ್ಮಲ್ ಆಗಿದೆ ಸರ್. ನಮ್ಮೂರಲ್ಲೇ ಸಂದೀಪ್ ಅಂತ ನನ್ನ ಫ್ರೆಂಡ್, ಫ್ರೆಂಡ್ ಅಂದರೆ ಊರಲ್ಲಿ ಸಂಬಂಧಿಕರು ಇರ್ತಾರಲ್ಲ ಸರ್, ಆ ಥರ ಅವ್ರಿಗೆ ಎರಡನೇ ಮಗು ನಾರ್ಮಲ್ ಆಗಿದೆ. ಅವ್ರು ಹೇಳ್ತಾಯಿದ್ರು, ಅಣ್ಣ ಇದು ನಮ್ಗೆ ಗೊತ್ತಿರಲಿಲ್ಲ ಅಣ್ಣ, ನೀವು ನಮ್ಮ ವೈಫ್ ಕೇಳಿ ಅವ್ರು ಮೆಂಟಲಿ ಸ್ಟ್ರಾಂಗ್ ಆಗಿ ಮತ್ತು ನಮಗೆ ಸಿಸರಿನ್ ಮಾಡ್ತೀನಿ ಅಂದ್ರೆ ನಾವು ಬೇಡ ಅಂದ. ಇದು ನೋಡಿ ಅಣ್ಣ, ಫಸ್ಟ್ ಆದಮೇಲೆ ಸೆಕೆಂಡು ಸಿಸರಿನ್ ಮಾಡ್ತೀನಿ ಅಂತ ಹೇಳ್ತಾರೆ, ಆದರೂ ಈ ಸಿಸರಿನ್ ಮಾಡಲಿಲ್ಲ ಅಣ್ಣ, ನಾರ್ಮಲ್ ಆಗೋಯ್ತು, ಏನು ಪಾಪ ಆಯಿತು ಅಂದ್ರೆ ಖುಷಿ ಆದರು, ಫಸ್ಟ್ ಗಂಡು ಮಗು ಇದು ಎರಡನೇದು ಹೆಣ್ಣು ಮಗು ಅಂತ. ಸರ್ ಏನಾದರೂ ರಿಪ್ಲೈ ಮಾಡಿ, ನಿಮ್ಮ ಮಾತನ್ನು ಕೇಳಬೇಕು ಅನ್ನಿಸ್ತಾ ಇದೆ. ನಾವು ಬೈಸ್ಕೊಳಕ್ಕೆ ರೆಡಿ ಇದ್ದೀವಿ, ಆದರೆ ಫೋನ್ ಮಾಡಿಲ್ಲ ಅಷ್ಟೇ, ವಾಟ್ಸಪ್ಪಲ್ಲೇ ಬೈದ್ಬಿಡಿ ಸರ್. ತುಂಬ ಸಂತೋಷ ಆಯಿತು, ಮನಸ್ಸಿಗೆ ಸಾರ್ಥಕವಾಯಿತು ಅಹೋರಾತ್ರ ನಿನ್ನ ಕೆಲಸ ಅಂತ ದೇವರು ಬೆನ್ನು ತಟ್ಟಿದ ಹಾಗಾಯಿತು ಕಣೋ ನಿನ್ನ ಮಾತುಗಳು. ಯಾರೋ ನೀನು, ಯಾರೋ ನೀವೆಲ್ಲ, ಅಹೋರಾತ್ರನ ಕನಸನ್ನು ನನಸು ಮಾಡ ಹೊರಟಿರೋರು ನೀವೆಲ್ಲ. ಹೀಗೆ ಅಹೋರಾತ್ರರಾಗಬೇಕು, ಅಹೋರಾತ್ರರಾದಾಗ ಹೀಗೆ ಮಳೆ ಬೆಳೆ ಚೆನ್ನಾಗಿ ಬರುತ್ತೋ ಕತೆ. ಎಷ್ಟು ಖುಷಿ ಆಗ್ತಾಯಿದೆ ಮನಸ್ಸು. ವಿಡಿಯೋಗಳು ಮಾಡಿದ್ದಕ್ಕೂ ನಿಜವಾಗ್ಲೂ ಸಾರ್ಥಕ ಆಯಿತು ಕಣೋ, ಧನ್ಯವಾದ ಅಹೋರಾತ್ರ. ಸರ್ ನಿಜವಾಗ್ಲೂ, ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೊಂಥರ ಹಂಗಂದರೆ ಸರ್ ಅದು ಹಂಗಂದರೆ ತಮಾಷೆ ಅಲ್ಲ ಸರ್, ನನ್ನ ನಿಮ್ಮ ವಾಯ್ಸ್ ಕೇಳಿಸ್ಕೊಂಡು ನನಗೆ ಹಂಗೆ ರೋಮಾಂಚನ ಅಂತಾರಲ್ಲ ಸರ್, ಹಂಗಂದರೆ ಖುಷಿಗೆ ಹೇಳ್ಕೊಳಕ್ಕಾಗಲ್ಲ ಸರ್ ಏನಾಗ್ತಾಯಿದೆ ಅಂತಂದ್ಬಿಟ್ಟು. ನನಗಂತೂ ಇಷ್ಟು ದಿನ ಆದಮೇಲೆ ನಾನು ಮಾಡಲೋ ಬೇಡವೋ ಅಂತ ಇದ್ದೆ, ನನಗೆ ತುಂಬ ಖುಷಿ ಆಯಿತು ಸರ್. ಮತ್ತು ಇನ್ನೊಂದು ಏನಂದರೆ ಸರ್, ನನ್ನಂಥವ್ರು ತುಂಬ ಜನ ನಿಮ್ಮನ್ನು ಫಾಲೋ ಮಾಡಿಕೊಂಡು ಹಂಗಂದರೆ ಈ ಇದನ್ನು ಮಾಡ್ತಾಯಿದ್ದಾರೆ, ಆದರೆ ಹೇಳ್ಕೊತಾ ಇಲ್ಲ ಅಷ್ಟೇ ಸರ್. ತುಂಬ ಜನ ಫಾಲೋ ಮಾಡ್ತಾಯಿದ್ದಾರೆ, ಮತ್ತು ತುಂಬ ನಿಮ್ಮನ್ನು ಎಷ್ಟೋ ಜನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನನ್ನಂಥವ್ರು ತುಂಬ ಜನ ಅಂದ್ಕೊಂಡಿರ್ತಾರೆ. ಆದ್ರೂ ಮತ್ತು ತುಂಬ ಯೂತ್ಫುಲ್ ವಿಷಯಗಳು ಹೇಳ್ತೀರ ಸರ್, ಈಗ ಎಷ್ಟೊಂದು ನೋಡ್ತೀವಲ್ಲ ಸರ್ ಫೇಸ್ಬುಕ್ಕಲ್ಲಿ, ಬೆಳಗ್ಗೆ ಎದ್ದರೆ ಬೇರೆ ಬೇರೆದೇ ನೋಡ್ತಾ ಇರ್ತೀವಿ. ನಿಮ್ಮಂಥ ನಿಸ್ವಾರ್ಥಿ ಮನೋಭಾವದಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗೋಂಥ ವಿಷಯಗಳು ಹೇಳ್ತೀರ, ಆರೋಗ್ಯದ ಹೇಳ್ತೀರ, ಸಸಿಗಳದು, ಮರದ್ದು, ಏನು ಪಕ್ಷಿಗಳದು, ಮಗುದು, ತಾಯಿದು, ಕರುದು, ಎಲ್ಲ ಹಿಂಗೆ ಹೇಳೋದು ಸುಮ್ಮನೆ ತಮಾಷೆ ಅಲ್ಲ ಸರ್. ಹಂಗಂದರೆ ಈಗ ನಾನು ಮಾಡಬೇಕಂದ್ರೆ ಫುಲ್ ಟೈಮ್ ಇದು ಮಾಡೋಕ್ಕಾಗಲ್ಲ ಸರ್, ಅಷ್ಟು ನೀವು ಅದಕ್ಕೋಸ್ಕರನೇ ನಿಂತಿರೋರು, ಓಡಾಡ್ತಿರೋರು. ಇದನ್ನ ನೋಡಿದಾಗ ಖುಷಿ ಆಗುತ್ತೆ ಸರ್, ಇವ್ರ ಥರ ಆಗ್ಬೇಕು ನಾವು ಅಂತ ಅನಿಸುತ್ತೆ.